ಅರೇಕಳ ಹಾಜಪ್ಪ ಅವರು ಕಟ್ಟಿ ಬೆಳೆಸಿದ ನ್ಯೂ ಪಡ್ಪು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಾಲೆ ಯಜಮಾನನಿಗೆ ಪ್ರಶಸ್ತಿ ಪ್ರದಾನ ನಡೆಯುವ ವೇಳೆ ಬ್ಯಾಂಡ್ ಹಾಗೂ ಚಪ್ಪಾಳೆ ಮೂಲಕ ಹಾಜಪ್ಪರನ್ನ ಹಾಡಿ ಹೊಗಳುವ ಮೂಲಕ ಗೌರವ ಸಮರ್ಪಿಸಿದರು. ಮನೆಯಲ್ಲಿ ಪತ್ನಿ ಮೂವರು ಮಕ್ಕಳು ಹಾಗೂ ಸಂಬಂಧಿಕರು ಮೊಬೈಲ್ ಮೂಲಕ ಮನೆ ಯಜಮಾನ ಪದ್ಮಶ್ರೀ ಪುರಸ್ಕಾರ ಪಡೆಯುವುದನ್ನ ನೋಡಿ ಸಂಭ್ರಮಿಸಿದರು. ಶಾಲಾ ವಿದ್ಯಾರ್ಥಿಗಳಿಗೆ ಅರೇಕಳ ಹಾಜಪ್ಪನವರು ಪದ್ಮಶ್ರೀ ಪುರಸ್ಕಾರ ಪಡೆಯುವ ವಿಡಿಯೋವನ್ನು ಪ್ರಾಜೆಕ್ಟರ್ ಮೂಲಕ ವೀಕ್ಷಿಸಲು ಅವಕಾಶವನ್ನ ಮಾಡಿಕೊಡಲಾಯಿತು. ಪತ್ನಿ ಮೈಮುನಾ, ಪುತ್ರ ಇಸ್ಮಾಯಿಲ್ ಹಾಗೂ ಸಂಬಂಧಿ ನಿಸಾರ್ ಹಾಗೂ ಇಬ್ಬರು ಪುತ್ರಿಯರು ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನ ಪಡೆಯುವುದನ್ನು ನೋಡಿ ಆನಂದಿಸಿದರು. ನಮ್ಮ ಅರೇಕಳ ಗ್ರಾಮ ಪಂಚಾಯತ್ ಸ್ವರ್ಣಾಕ್ಷರದಲ್ಲಿ ಬರೆದಿರುವ ಒಂದು ದಿನವಾಗಿದೆ. ಯಾಕಂದರೆ ನಮ್ಮ ಹಾಜಬ್ ಸರ್ ಅವರಿಗೆ ರಾಷ್ಟ್ರಪತಿಯಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಕ್ಕೆ ನಾವೆಲ್ಲರೂ ಗ್ರಾಮದವರಿಗೆ ತುಂಬ ಹೃದಯದ ಆಭಾರಿಯಾಗಿದ್ದೇವೆ. ಅವರು ಮಾಡಿದಂಥ ಸೇವೆ ತ್ಯಾಗ ಅವಸ್ಮರಣೀಯವಾದ್ದು. ಮತ್ತು ಹೆಚ್ಚೆಂದರೆ ನಾವು ಕುಗ್ರಾಮದಲ್ಲಿದ್ದರೂ ಸಹ ತನ್ನ ಎಲ್ಲ ಸೇವೆಯನ್ನು ಮುಡಿಪಾಗಿಟ್ಟುಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದಂಥ ಅದು ಯಾರಿಂದಲೂ ಮಾಡಿದಂಥ ಕಾರ್ಯ ಅವರು ಮಾಡಿ ತೋರಿಸಿಕೊಟ್ಟಿದೆ. ಕೇವಲ ಕಿತ್ತಲನ್ನು ಮಾರಾಟ ಮಾಡಿ ಬೆಳಗಿಂದ ಸಂಜೆವರೆಗೆ ಶಾಲೆಯಲ್ಲಿ ಇದ್ದುಕೊಂಡು ಮಕ್ಕಳ ಅಭಿವೃದ್ಧಿಗೆ ಶಾಲೆಗಾಗಿ ದುಡಿದು ಇವತ್ತು ಅವರು ಉತ್ತುಂಗ ಶಿಖರಕ್ಕೆ ಏರಿದಂದರೆ ಅದು ನಮ್ಮ ಭಗವಂತನು ಕೊಟ್ಟ ಒಂದು ಕೊಡುಗೆ ಅಂತ ಹೇಳಬೇಕು. ಅವರು ಪೂರ್ವಜನ್ಮದ ಪುಣ್ಯ, ನಮ್ಮೆಲ್ಲರ ಪುಣ್ಯ. ನಮಗೆ ಅವರಿಗೆ ಪ್ರಶಸ್ತಿ ಸಿಕ್ಕಿದೆ ಅಂದರೆ ನಮ್ಮ ಗ್ರಾಮಕ್ಕೆ ಮತ್ತು ನಮ್ಮೆಲ್ಲ ಶಿಕ್ಷಕರೊಂದಿದವರಿಗೂ ನಮಗೂ ಸಂತೋಷ ಆಗ್ತದೆ. ನಮಗೆ ಸಿಕ್ಕಿದಷ್ಟು ಸಂತೋಷ ಆಗ್ತದೆ. ಅವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಮತ್ತೆ ಸಹ ಒಂದು ಸೇವೆ ಮಾಡುವಂಥ ಭಾಗ್ಯ ಕೊಡಲಿ. 8/11/2021 ಈ ಸೋಮವಾರ ದಿವಸ ನಮ್ಮ ಅರೇಕಳ ಗ್ರಾಮದ ಪ್ರತಿಯೊಬ್ಬ ನಾಗರಿಕನ ಮನಸ್ಸಲ್ಲಿ ಅಚ್ಚಳಿದೆ ಉಳಿಯುವಂಥ ಇವತ್ತೊಂದು ದಿನವಾಗಿದೆ. ಯಾಕೆಂದರೆ ನಮ್ಮ ಅರೇಕಳ ಗ್ರಾಮದ ಒಬ್ಬ ಹೆಮ್ಮೆಯ ಪುತ್ರ ಅರೇಕಳ ಆಜಬ್ಬರವರು ಇವತ್ತು ರಾಷ್ಟ್ರಪತಿ ಭವನದಲ್ಲಿ ಭಾರತದ 4ನೇ ಅತ್ಯುತ್ತಮ ನಾಗರಿಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ದಾರೆ. ಅದಕ್ಕೆ ನಾನು ಪ್ರಪ್ರಥಮವಾಗಿ ನಮ್ಮ ಅರೇಕಳ ಗ್ರಾಮದ ಎಲ್ಲ ಜನತರ ಪರವಾಗಿ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ನಮ್ಮ ಒಂದು ಜೀವನದಲ್ಲಿ ಅವಿಸ್ಮರಣೀಯವಾದಂತಹ ಒಂದು ಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾವಿವತ್ತು ಅರೇಕಳ ಹಾಜಬ್ಬ ಸರ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿರುವುದನ್ನು ನಾವು ನಮ್ಮೆಲ್ಲ ಮಕ್ಕಳಿಗೆ ನಮ್ಮ ಪ್ರೊಜೆಕ್ಟ್ರಲ್ಲಿ ಹಾಕಿ ತೋರಿಸಿದ ಆ ಕ್ಷಣ ನಮ್ಮ ಮೈಯೆಲ್ಲ ರೋಮಾಂಚನ ಆದಂತಹ ಕ್ಷಣ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅವರು ಆ ಪಡೆದಂತಹ ಪ್ರಶಸ್ತಿ ಇಡೀ ನಮ್ಮ ಗ್ರಾಮಕ್ಕೆ, ಇಡೀ ನಮ್ಮ ಶಾಲೆ ಗ್ರಾಮ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರಕ್ಕೆ ಒಂದು ಸಂದಂತಹ ಗೌರವ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಖಂಡಿತವಾಗಿಯೂ ಅವರಿಗೆ ನೀಡಿರುವಂತಹ ಪ್ರಶಸ್ತಿ ಸರ್ಕಾರ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಗುರುತಿಸಿ ಅರೇಕಳದಂತಹ ಒಂದು ಕುಗ್ರಾಮದಲ್ಲಿದ್ದಂತಹ ಒಬ್ಬ ಪ್ರಜೆಯನ್ನು ಗುರುತಿಸಿ ನೀಡಿರುವಂತಹ ಆ ಪ್ರಶಸ್ತಿಗೆ ಖಂಡಿತವಾಗಿಯೂ ದೊಡ್ಡದಾದಂತಹ ಒಂದು ಬೆಲೆ ಇದೆ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿಯೂ ಹೇಳಲಿಕ್ಕೆ ಸಂತೋಷಪಡ್ತೇನೆ.